हाय फ्रेंड्स एल्ला विद्यार्थी स्टूडेंट सॉल्यूशन यूट्यूब चैनल के स्वागत विद्यार्थी एल्ला विद्यार्थी वीटी अपडेट स्वागत विद्यार्थी वीटी वो थ्री इंपॉर्टेंट अपडेट्स बंदी इवत्तु आ थ्री अपडेट्स निमगे माहिति तिळिसिकोड्तीनि अदक्किंत मुंचे यारेनो नम्म चैनल सब्सक्राइबर सब्सक्राइब आगि मेले कण बेल बटन क्लिक माडोदु मोदल अपडेट बंदु सर्कुलर मेंशन माडिदारे इदु बंदु सबमिशन आफ् एक्साम अंड रिवल्यूशन फीस आफ् जान फेब मार्च 2021 एक्सामिनेशन रेमिटेंस एंड रिजिस्ट्रेशन अंदरे इदु बंदु विद्यार्थिगळिगे अप्लाई आगल्ल इदु बंदु कॉलेजिगे अप्लाई आगुत्ते ಕಾಲೇಜಲ್ಲಿ ಏನಂದ್ರೆ ನಿಮ್ಮ ಫೀಸ್ ಕಲೆಕ್ಟ್ ಮಾಡಿರ್ತಾರಲ್ಲ ಎಕ್ಸಾಮ್ ಫೀಸ್ ಮತ್ತು ಆರ್ ಬಿ ಫೀಸ್ನ ಅದನ್ನು ಅವರು ಬೋರ್ಡ್ಗೆ ಕಳಿಸ್ಬೇಕಂತಂದರೆ ವಿ ಟಿ ಬೋರ್ಡ್ಗೆ ಕಳಿಸ್ಬೇಕಾಗುತ್ತೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅದು ಬಂದ್ಬಿಟ್ಟು ಇದು ಅಪ್ಲಿಕೇಬಲ್ ಅಂದರೆ ಪ್ರಿನ್ಸಿಪಲ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ನಿಮ್ಮ ಸ್ಟೂಡೆಂಟ್ಸ್ಗಳಿಗೇನು ಅಪ್ಲಿಕೇಬಲ್ ಆಗಲ್ಲ ಬಂದ್ಬಿಟ್ಟು 18th August ಅಷ್ಟೇ ನೀವು ಡೌನ್ಲೋಡ್ ಮಾಡಿ ರಿಪೋರ್ಟ್ ಮಾಡಬೇಕಾಗುತ್ತೆ ನಂತರ ಫೀಸ್ನ ನೀವು 24th August ಒಳಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಅಂದರೆ ಪ್ರಿನ್ಸಿಪಲ್ಗಳು ಸಬ್ಮಿಟ್ ಮಾಡಬೇಕಾಗುತ್ತೆ ಇದು ಮೊದಲನೇ ಅಪ್ಡೇಟು ಮತ್ತು ಎರಡನೇ ಅಪ್ಡೇಟ್ ಬಗ್ಗೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳ ನಂತರ ಬಂದ್ಬಿಟ್ಟು ಎರಡನೇ ಅಪ್ಡೇಟ್ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಜುಲೈ ಆಗಸ್ಟ್ ಸೆಪ್ಟೆಂಬರ್ 2021 ಎಲಿಜಿಬಲ್ ಸ್ಟೂಡೆಂಟ್ಸ್ ಅಂದರೆ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ಅವರು ನಮ್ಮ ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಂದರೆ ನಮ್ಮ ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾರ್ಯಾರಿಗೆ ಬಂದ್ಬಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮು ಬಿಟೆಕ್ ಬಿ ಪ್ಲಾನ್ ಅವರು ಅದರ್ ದೆನ್ 2018 ಸ್ಕೀಮ್ 2018 ಸ್ಕೀಮ್ ಬಿಟ್ಟು ಬೇರೆ ಯಾವ ವಿದ್ಯಾರ್ಥಿಗಳಿದ್ದಾರೆ 2018 ಸ್ಕೀಮ್ ಬಿಟ್ಟು ಬೇರೆ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರು ತಮ್ಮ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಫ್ ಲಾಸ್ಟ್ ಸಬ್ಮಿಷನ್ ಆಫ್ ಎಕ್ಸಾಮ್ ಫಾರ್ ದ ಕೋರ್ಸ್ ವೇರ್ ದ ಲಾಸ್ಟ್ ಡೇಟ್ ಇಸ್ 16th August ಅಂದರೆ ಯಾರ ವಿದ್ಯಾರ್ಥಿಗಳಿಗೆ 16th August ಲಾಸ್ಟ್ ಡೇಟ್ ಇತ್ತು ಅಂದರೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಕಳೆದ ಸರ್ಕಲ್ನಲ್ಲಿ ಮೆನ್ಷನ್ ಮಾಡಿದ್ರು ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ನ 16th August ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಂತರ ಬಂದ್ಬಿಟ್ಟು ಯಾರು ಎಲಿಜಿಬಲ್ ಅಂದರೆ 2018 ಸ್ಕೀಮ್ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಫಸ್ಟ್ ಮಂತ್ ಸೆಕೆಂಡ್ ಸೆಮ್ ಅವರು ಅವರು ಕೂಡ ಎಕ್ಸಾಮ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಬಂದ್ಬಿಟ್ಟು ನಂತರ 16th August ಲಾಸ್ಟ್ ಡೇಟ್ ಇತ್ತಲ್ಲ ಮುಂಚೆ ಸರ್ಕಲ್ ಅನೌನ್ಸ್ ಮಾಡಿರಲಿಲ್ಲ ಸರ್ಕಲಲ್ಲಿ ಅವರಿಗೆ ಎಕ್ಸ್ಟೆಂಡ್ ಆಗಿದೆ ಬಂದ್ಬಿಟ್ಟು 18th August ಅಂತ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಫೀಸ್ ಕಟ್ಟೋಕ್ಕೆ ಕಾಲೇಜ್ ಅಪ್ರೂವ್ ಮಾಡೋಕ್ಕೆ ಟೈಮ್ ಇರುತ್ತೆ ಮತ್ತು ಆಲ್ ಟಿಕೆಟ್ ಬಂದ್ಬಿಟ್ಟು 20th August ಬರುತ್ತೆ ನಂತರ ಬಂದ್ಬಿಟ್ಟು ಫೀಸ್ ಸಬ್ಮಿಟ್ ಮಾಡೋಕ್ಕೆ ನೆಕ್ಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ 18th August ನಿಮಗೆ ಟೈಮ್ ಇರುತ್ತೆ ನಿಮಗೆ ಆಲ್ ಟಿಕೆಟ್ ಬಂದ್ಬಿಟ್ಟು 20th August ಬರುತ್ತೆ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ಗಳು ಕೂಡ ಅದರ್ ದೆನ್ 2018 ಸ್ಕೀಮ್ 2018 ಸ್ಕೀಮ್ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ನಂತರ ಮೂರನೇ ಅಪ್ಡೇಟ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಒಂದು ಬಿಟೆಕ್ CSE ECE ENDE IS IT ಮತ್ತು MCA ಸ್ಟೂಡೆಂಟ್ಸ್ಗಳಿಗೆ 2020-21 ಬ್ಯಾಚಲ್ಲಿ ಯಾರು ಪಾಸ್ ಆಗಿದ್ದಾರೆ ಒಂದು ರಿಕ್ರೂಟ್ಮೆಂಟ್ನ ಕೊಟ್ಟಿದ್ದಾರೆ ಏನು ರಿಕ್ರೂಟ್ಮೆಂಟ್ ಅಂದರೆ ಟ್ಯಾಲೆನ್ಶಿಯಾ ಗ್ಲೋಬಲ್ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನೀವು ಅದರ ನೀವು ಹೋಗ್ಬಿಟ್ಟು ನಿಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಾಗುತ್ತೆ ಬಂದ್ಬಿಟ್ಟು 350 ಪೊಸಿಷನ್ ಇದ್ದಾವೆ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ ಕೊಚ್ಚಲಿದೆ ಪುಣೆ ಹೈದರಾಬಾದಲ್ಲಿ ಹಿಂಗೆ ಇದೆ ಫ್ರೆಷರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅದು ಯಾರಂದರೆ 2020-21 ಬ್ಯಾಚ್ ಸೆಲೆಕ್ಟ್ ಮಾಡ್ತಾರೆ ಬಿಟೆಕ್ ಎಲ್ಲ ವಿದ್ಯಾರ್ಥಿ ಸೆಲೆಕ್ಟ್ ಮಾಡ್ತಾರೆ CSE ECE ENDE IS IT ಆ್ಯಂಡ್ MCA ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅಂದರೆ 60% ನಿಮಗೆ ಅಕಾಡೆಮಿಕ್ ಅಲ್ಲಿ 60% ಮಾರ್ಕ್ಸ್ ಇರಬೇಕು 10th-12th ಗ್ರಾಡ್ಯುಯೇಷನ್ ಯಾವುದೇ ಆದರೂ ನಿಮಗೆ 60% ಮೇಲೆ ಇರಬೇಕು ಅಂದರೆ ಬಂದ್ಬಿಟ್ಟು CGPA ಕೂಡ 60% ಮೇಲೆ ಇರಬೇಕು ಪರ್ಸೆಂಟೇಜಲ್ಲಿ ಕೂಡ 60% ಮೇಲೆ ಇರಬೇಕು ಹೇಗೆ ನಿಮಗೆ ತಗೊಳ್ತಾರೆ ಅಂದರೆ ನಿಮಗೆ ಸ್ಕಿಲ್ಲು ಮತ್ತು ಕೋಡಿಂಗು ಮತ್ತು ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗು ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಇರುತ್ತೆ ಅದರಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮಗೆ ಸ್ಯಾಲರಿ ಎಷ್ಟು ಅಂದರೆ 3.5 ಲಕ್ಷದಿಂದ 4 ಲಕ್ಷ ಪರ್ ಆ್ಯನ್ ಮುಂದೆ ಇಯರ್ಲಿ ನಿಮಗೆ 3.5 ಲಕ್ಷದಿಂದ 4 ಲಕ್ಷ ಇರುತ್ತೆ ಬಾಂಡ್ ಗೇಡ್ ಏನು ಕೊಡೋಲ್ಲ ನೀವು 2 ವರ್ಷ ನೀವು ಮಾಡಬೇಕು ಮಾಡಿದ್ರೆ ನಿಮಗೆ ಪಾಲಿಸಿ ಮೇಲೆ ನಿಮಗೆ ಬಾಂಡ್ನ ಕೊಡೋಕ್ಕೆ ತಯಾರು ಮಾಡ್ತಾರೆ ವಿತ್ ಇನ್ ಎ ವೀಕ್ ಆಫ್ ಕ್ಲಿಯರಿಂಗ್ ಅಸೆಸ್ಮೆಂಟ್ ಅಂದರೆ ನಿಮಗೆ ಒಂದು ವೀಕ್ ಒಳಗೆ ನಿಮಗೆ ಅಸೈನ್ಮೆಂಟ್ ಕೊಡ್ತಾರೆ ಅಸೈನ್ಮೆಂಟ್ನ ಕ್ಲಿಯರ್ ಮಾಡೋದು ನಿಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ ನಿಮಗೆ ಡೌಟ್ ಇದ್ದರೆ ನೀವು ಹೋಗಿ ನಿಮ್ಮ ವೆಬ್ಸೈಟಲ್ಲಿ ನೀವು ವೀಡಿಯೋ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿ ಇದು ಇವತ್ತಿನ ಅಪ್ಡೇಟ್ಸ್ಗಳು ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ